ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಇವತ್ತು ನಾವು ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಸ್ಪ್ಯಾನಿಂಗ್ ಟ್ರೀ ಅಂತಂದ್ರೆ ಏನು ಅಂತ ಸ್ಟಡಿ ಮಾಡೋಣ. ಎ ಸ್ಪ್ಯಾನಿಂಗ್ ಟ್ರೀ ಆಫ್ ಎ ಗ್ರಾಫ್ ಈಸ್ ಎ ಸಬ್ ಗ್ರಾಫ್ ವಿಚ್ ಈಸ್ ಬೇಸಿಕಲಿ ಎ ಟ್ರೀ ಆ್ಯಂಡ್ ಇಟ್ ಕಂಟೈನ್ಸ್ ಆಲ್ ದ ವರ್ಟಸಸ್ ಆಫ್ ಗ್ರಾಫ್ಸ್ ಕಂಟೈನಿಂಗ್ ನೋ ಸರ್ಕ್ಯೂಟ್ಸ್. ಅಂದರೆ ಒಂದು ಸ್ಪ್ಯಾನಿಂಗ್ ಟ್ರೀ ಅಂತಂದರೆ ಗ್ರಾಫ್ನಲ್ಲಿ ಇದೊಂದು ಪಾರ್ಟು ಸಬ್ ಗ್ರಾಫು, ಆ್ಯಂಡ್ ಇದು ಸೇಮ್ ಟ್ರೀ ಇದ್ದಂಗೆ ಬೇಸಿಕಲಿ ಇದು ಟ್ರೀನೇ. ಇದು ಏನಿರುತ್ತೆ ಅಂದರೆ ವರ್ಟಸಸ್ಸು ಮತ್ತು ಎಡ್ಜ್ ಆಗಿರುತ್ತೆ. ಈ ಸ್ಪ್ಯಾನಿಂಗ್ ಟ್ರೀ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ಎಲ್ಲ ವರ್ಟಸಸ್ನೂ ಕನೆಕ್ಟ್ ಆಗಿರಬೇಕು, ಬಟ್ ಸರ್ಕ್ಯೂಟ್ ಆಗಿರಬಾರ್ದು, ಸರ್ಕಲ್ ಆಗಿರಬಾರ್ದು. ಲಾಸ್ಟ್ ಯಾವುದಿಂದ ಸ್ಟಾರ್ಟ್ ಮಾಡಿರ್ತೀವೋ ಅದಕ್ಕೆ ಎಂಡ್ ಆಗಬಾರ್ದು, ಅದಕ್ಕೆ ನಾವು ಸ್ಪ್ಯಾನಿಂಗ್ ಟ್ರೀ ಅಂತೀವಿ. ಇದು ಬೇಸಿಕಲಿಯೇ ಒಂದು ಟ್ರೀ ಇದ್ದಂಗೆ ಇರುತ್ತೆ. ಓಕೆ, ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತಂದರೆ ಎ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಆಫ್ ಎ ವೇಟೆಡ್ ಕನೆಕ್ಟೆಡ್ ಗ್ರಾಫ್ ಈಸ್ ಎ ಸ್ಪ್ಯಾನಿಂಗ್ ಟ್ರೀ ವಿತ್ ಮಿನಿಮಮ್ ಆರ್ ಸ್ಮಾಲೆಸ್ಟ್ ವೇಟ್. ಈ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತಂದರೆ ಒಂದು ವೇಟೆಡ್ ಗ್ರಾಫ್ನಲ್ಲಿ ನಾವು ಸ್ಪ್ಯಾನ್ ಮಾಡ್ಕೊತ ಹೋದಾಗ, ಕನೆಕ್ಟ್ ಮಾಡ್ಕೊತ ಹೋದಾಗ, ಒಂದು ವರ್ಟಾಸಿಸಿಂದ ಇನ್ನೊಂದು ವರ್ಟಾಸಿಸ್ಗೆ ಕನೆಕ್ಟ್ ಮಾಡ್ಕೊತ ಹೋದಾಗ ಯಾವುದು ನಮಗೆ ಮಿನಿಮಮ್ ಅನಿಸುತ್ತೋ, ಪಾತು ಮಿನಿಮಮ್ ಕಾಸ್ಟ್ ಅನಿಸುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಅದಕ್ಕೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಲು, ಇಲ್ಲೊಂದು ಗ್ರಾಫ್ ಇದೆ ನೋಡಿ. ಗ್ರಾಫ್ನಲ್ಲಿ ಎ ಬಿ ಸಿ ಡಿ ಇ ವರ್ಟಾಸಿಸ್ ಇದೆ. ಇದು ವೇಟೆಡ್ ಗ್ರಾಫು, ಅಂದರೆ ಕಾಸ್ಟ್ ಇದೆ, ಇದಕ್ಕೆ ವೇಟ್ ಕೊಟ್ಟಿದ್ದಾರೆ. ಈ ವೇಟೆಡ್ ಗ್ರಾಫ್ ಯೂಸ್ ಮಾಡ್ಕೊಂಡು ನಾವು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಫೈಂಡ್ ಔಟ್ ಮಾಡೋಣ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಫೈಂಡ್ ಔಟ್ ಮಾಡೋದಕ್ಕೆ ಎಲ್ಲ ಪಾಸಿಬಿಲಿಟಿನೂ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಯಾವುದು ನಮಗೆ ಸ್ಮಾಲೆಸ್ಟ್ ಪಾತ್ ಅನಿಸುತ್ತೋ, ಮಿನಿಮಮ್ ಪಾತ್ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಗ್ರಾಫ್ನಲ್ಲಿ ನಾವು ಟ್ರಾವೆಲ್ ಮಾಡಿದಾಗ ಎದಿಂದ ಇ, ಇದಿಂದ ಡಿ, ಡಿದಿಂದ ಸಿ, ಸಿದಿಂದ ಬಿಗೆ ಹೋದಾಗ ಅದರ ಟೋಟಲ್ ವೆಯ್ಟ್ 11 ಆಗುತ್ತೆ. ಈ ಥರ ನಾವು ಸ್ಪ್ಯಾನ್ ಮಾಡಿದಾಗ, ಓಕೆ, ಎ ಬಿದಿಂದ ಮತ್ತೆ ಎಗೆ ಕನೆಕ್ಟ್ ಮಾಡಬಾರ್ದು. ಹಿಂಗೆ ಕನೆಕ್ಟ್ ಮಾಡಿದರೆ ಅದಕ್ಕೆ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳಲ್ಲ, ಸರ್ಕ್ಯೂಟ್ ಆಗಬಾರ್ದು. ನೆಕ್ಸ್ಟ್ ಅದರ್ ಪಾಸಿಬಿಲಿಟಿ, ಇನ್ನೊಂದು ಪಾಸಿಬಿಲಿಟಿ ಅಂದರೆ ಎದಿಂದ ಬಿಗೆ, ಬಿದಿಂದ ಸಿಗೆ, ಸಿದಿಂದ ಇ ಮತ್ತು ಡಿಗೆ, ಈ ಥರ ಹೋದಾಗ ಇದ್ರ ಟೋಟಲ್ ಕಾಸ್ಟು 21 ಆಗುತ್ತೆ. ಸೊ ಇವೆರಡು ಪಾಸಿಬಿಲಿಟಿದಲ್ಲಿ ನಮಗೆ ಮಿನಿಮಮ್ ಸ್ಪ್ಯಾನಿಂಗ್ ಏನಂತಂದರೆ 11 ಆಗುತ್ತೆ ಟೋಟಲ್ ವೆಯ್ಟು. ಸೊ ಈ ಸ್ಪ್ಯಾನಿಂಗ್ ಟೈಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಇದಕ್ಕೆಲ್ಲ ನಾವೇನು ಹೇಳ್ತೀವಿ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳ್ತೀವಿ.